ಎಲ್ಲರಿಗೂ ನಮಸ್ಕಾರ. ಇಡೀ ವಿಶಾಲ ಜಗತ್ತಿನಲ್ಲಿ ಸಿಂಪಲ್, ಸರಳ, ಸೌಮ್ಯ ದೇವರು ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ಅವರೇ ಪತಿ ದೇವರು. ವೈಭವದ ಅಲಂಕಾರ ಕೇಳುವುದಿಲ್ಲ, ಅದ್ದೂರಿ ಪೂಜೆ ಪುನಸ್ಕಾರ ಅಪೇಕ್ಷಿಸುವುದಿಲ್ಲ, ಬೆಲೆ ಬಾಳುವ ಆಭರಣ ಬೇಕಿಲ್ಲ. ಇದನ್ನು ನಮ್ಮ ಹಿರಿಯರು ಬಹಳ ಹಿಂದೆಯೇ ಕಂಡುಕೊಂಡಿದ್ದರು. ಕೇವಲ ಎರಡು ನಮಸ್ಕಾರ ಸಾಕು. ಅದಕ್ಕೆ ಹಬ್ಬಗಳ ಪರಂಪರೆಯಲ್ಲಿ ಮೊದಲು ಹಬ್ಬವಾಗಿ ಬರುವುದೇ ಭೀಮನ ಅಮಾವಾಸ್ಯ ಪ್ರಾರಂಭವನ್ನು ಮಾಡಿದರು. ಅವತ್ತು ಒಂದು ದಿನ ಮಾತ್ರ ಗೌರವ ತೋರಿಸಿ ಪಾದಕ್ಕೆ ನಮಸ್ಕಾರ ಹಾಕಿದರೆ ಮುಗಿಯಿತು. ಗಂಡ ಎನಿಸಿಕೊಂಡ ಪ್ರಾಣಿ ಸಂಪ್ರೀತನಾಗಿ ಬಿಡುತ್ತಾನೆ. ಇನ್ನು ಹೆಂಡತಿ ಹೇಳುವ ಕೂಗುವ ಶೈಲಿ, ರೀ ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡ್ ಆಗಿ ಮಾಡಬೇಕು, ಸ್ಯಾಂಕ್ಷನ್. ರೀ ಗೌರಿ ಹಬ್ಬಕ್ಕೆ ಹೊಸ ಸೀರೆ ತಗೋಬೇಕು, ಸ್ಯಾಂಕ್ಷನ್. ರೀ ದೀಪಾವಳಿಗೆ ಹೊಸ ಜ್ಯುವೆಲರಿ ತಗೋಬೇಕು, ಸ್ಯಾಂಕ್ಷನ್. ರೀ ನಮ್ಮ ಕಡೆ ಮದುವೆ ಫಂಕ್ಷನ್ ಇದೆ, ದೊಡ್ಡ ಗಿಫ್ಟ್ ಕೊಡಬೇಕು, ಎಸ್ ಅದು ಸ್ಯಾಂಕ್ಷನ್. ಗಮನಿಸಿ, ಇಷ್ಟು ದೊಡ್ಡ ಹಬ್ಬಗಳ ಪಟ್ಟಿಯಲ್ಲಿ ಗಂಡಸರ ಹಬ್ಬ ಅಂತ ಬರೋದು ಕೇವಲ ಓನ್ಲಿ ಕೇವಲ ಮೂರು ಮಾತ್ರ. ಮಿಕ್ಕೆಲ್ಲವೂ ಹೆಂಗಸರ ಹಬ್ಬಗಳೇ. ಭೀಮನ ಅಮಾವಾಸ್ಯ ಪಾದಕ್ಕೆ ಅಡ್ಡ ಬಿದ್ದರೆ ಮುಗಿಯಿತು. ಉಪಾಕರ್ಮ ಮೂರೆಳೆ ಎರಡು ಜನಿವಾರ ಮಾತ್ರ. ಗಣಪತಿ ಹಬ್ಬ ಮಾವನ ಮನೆಯವರು ಕೊಟ್ಟ ಮಗೂಟ ಶಲ್ಯೆಯಲ್ಲಿ ಹಬ್ಬ ಮುಗಿದೇ ಬಿಟ್ಟಿತು. ಗಂಡಸರ ಹಬ್ಬಕ್ಕೆ ಖರ್ಚು ಕಮ್ಮಿ, ಬಟ್ಟೆ ತೆಗಳೋದು ಕೂಡ ತುಂಬಾ ಕಮ್ಮಿ. ಈಗ ಹೇಳಿ, ಇಡೀ ವಿಶಾಲ ಜಗತ್ತಿನಲ್ಲಿ ಸಿಂಪಲ್ ದೇವರು ಎಂದರೆ ಯಾರು? ಎಲ್ಲರ ಉತ್ತರ ಒಂದೇ ಇರುತ್ತದೆ, ಅದುವೇ ಪತಿದೇವರು ಮಾತ್ರ. ಓ ಗಂಡಸರೇ, ನೀವೆಷ್ಟು ಒಳ್ಳೆಯವರು, ನೀವೆಷ್ಟು ಮುಗ್ಧರು, ಸರಳ ವ್ಯಕ್ತಿಗಳು. ಅದಕ್ಕೆ ಇದಕ್ಕೆ ಗಂಡಸಿನ ಪ್ರತಿಕ್ರಿಯೆ, ಗಂಡ ಎಂಬ ಕೊಂಬನ್ನು ಮುರಿದು ಗಂಡ ಎಂದಾದ ಮೇಲೆ ಗಂಡ ಸೌಮ್ಯವಾಗದೆ ಮತ್ತಿನ್ನೇನಾಗಬೇಕು? ಪತಿಯೇ ಪರಮೇಶ್ವರ.